ಅವರು ಒಂದು ಮಾತು ಹೇಳಿದರು, ಈ ಯೋಜನೆಗಳಿಂದ, ಈ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದರು. ಹಳ್ಳಿ ಹೆಣ್ಮಕ್ಳು ಕುಮಾರಸ್ವಾಮಿ ಅವರು ಎರಡು ಸತಿ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲಂಕರಿಸುವಂಥವ್ರು, ಮತ್ತು ಅವ್ರ ತಂದೆಯವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ಹೆಣ್ಮಕ್ಳು, ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂಥ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂಥ ಸಂಸ್ಕಾರ ನಮ್ಮ ಹೆಣ್ಮಕ್ಳಲ್ಲಿ ಇಲ್ಲ ಅಂತ ಹೇಳ್ತೀನಿ. ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಳು, ಬಹಳ ಸ್ವಾಭಿಮಾನದಲ್ಲಿ ಬದುಕುವಂಥ ಹೆಣ್ಮಕ್ಳು, ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದೇ ಆದ ಒಂದು ರೀತಿ ನೀತಿ ಜವಾಬ್ದಾರಿ ನ ಮೈಗೂಡಿಸ್ಕೊಂಡಿರ್ತಾರೆ. ಅದರಲ್ಲಿ ಹೆಣ್ಮಕ್ಳ ಬಗ್ಗೆ ನಾವು ಯಾರೇ ಮಾತಾಡಿದ್ರು ಕೂಡ ಒಂದು ಸತಿ ಅಲ್ಲ ಎರಡು ಸತಿ ಯೋಚನೆ ಮಾಡಬೇಕಾಗುತ್ತೆ. ಹಳ್ಳಿಗಾಡಿನಲ್ಲಿರುವಂಥ ಹೆಣ್ಮಕ್ಳಿಗೆ ಏನು ಜವಾಬ್ದಾರಿ ಇರುತ್ತೆ, ಏನು ಕಷ್ಟ ಸುಖಗಳಿರುತ್ತೆ, ನಾವು ಆ ಕಷ್ಟ ಸುಖಗಳನ್ನ ಯಾವ ಥರ ನೋಡ್ತಾ ಇದ್ದೀವಿ ಅಂತಂದಾಗ, ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂಥ ಹೆಣ್ಮಕ್ಳು ನಗರ ಭಾಗದಲ್ಲಿರುವಂಥ ಹೆಣ್ಮಕ್ಳನ್ನ ಭಾಳ ಗೌರವವಾಗಿ ನೋಡ್ತಾ ಇದೆ. ಯಾವುದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಸ್ಪಂದಿಸುವಂಥ ಒಂದು ದೂರದೃಷ್ಟಿ ಬಿಟ್ಟರೆ ಹೆಣ್ಮಕ್ಳು ಎಲ್ಲೋಗ್ತಾರೆ. ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ಸ್ ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ, ಹೆಣ್ಮಕ್ಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಇನ್ನೆಲ್ಲೋ ಹೋಗ್ತಾ ಇದ್ದಾರೆ. ಬಸ್ ಫ್ರೀ ಕೊಟ್ಟಿದ್ದೀವಿ, ಹೆಣ್ಮಕ್ಳು ಯಾರೇ ಆಗಲಿ ಯಾವ ವಯಸ್ಸಿನೇ ಹೆಣ್ಮಗು ಆಗಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದ್ದಾರೆ ಬಸ್ ಫ್ರೀ ಇದ್ರೆ. ಇಲ್ಲಾಂದ್ರೆ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ, ಇಲ್ಲ ಎಲ್ಲರೂ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಗಾರ್ಮೆಂಟ್ಸ್ಗೂ ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ. ಇಂಥದಕ್ಕೆ ಉಪಯೋಗ ಮಾಡ್ಕೊತಾರೆ. 100% ಕೂಡ ಹೆಣ್ಮಕ್ಳು ಅವ್ರ ಕಷ್ಟ ಸುಖಕ್ಕೆ, ಮನೆಯಲ್ಲೇ ಅವ್ರ ಆದಾಯನ ಜಾಸ್ತಿ ಮಾಡೋದಕ್ಕೆ, ಮನೆಯಲ್ಲಿ ಉಗ್ರು ದುಡಿತಾ ಇದ್ರೆ ಇನ್ನೂ ಒಂದು ಜೊತೆ ಅವ್ರ ಮನೆಯಲ್ಲಿ ಹೆಣ್ಮಗುನೂ ದುಡಿದು ಆ ಕುಟುಂಬನ ಪೋಷಣೆ ಮಾಡೋದು, ರಕ್ಷಣೆ ಮಾಡೋದು, ಆ ಕುಟುಂಬಕ್ಕೆ ಎಷ್ಟಾಗುತ್ತೆ ತನ್ನ ಕೈಯಲ್ಲಾಗುವಂಥ ಕಾಂಟ್ರಿಬ್ಯೂಷನ್ ಹೆಣ್ಮಗು ಮಾಡ್ತಾರೆ. ಹೆಣ್ಮಕ್ಳ ಬಗ್ಗೆ ಅವೇ ಹೇಳಿನ ಕರೆ ಆಗಿರುವಂಥ ಸ್ಟೇಟ್ಮೆಂಟ್ಸ್ನ ಕೊಡೋದ್ತಾರೆ. ಹೆಣ್ಮಕ್ಳು ಸಭ್ಯರು, ಗೌರವಸ್ಥರು, ಒಂದು ಕುಟುಂಬಕ್ಕೆ ಆ ಹೆಣ್ಮಗು ಕಣ್ಣಾಗಿರ್ತಾಳೆ, ಒಂದು ಕುಟುಂಬನ ಪೋಷಣೆ ಮಾಡ್ತಾ ಇರ್ತಾಳೆ, ಒಂದು ಕುಟುಂಬ ಏನಾದರೂ ಅಲ್ಲ ಯೋಜನೆಗಳಿಗೆ ಮಾರು ಹೋಗ್ತಾರೆ ಹೆಂಗಸರು ಅಂತ ಹೇಳಿ ಆ ಥರದ್ದು ಏನಾದರೂ ಹೇಳಿ. ದಾರಿ ತಪ್ಪುವಂಥ ಹೆಣ್ಮಕ್ಳು ಹಳ್ಳಿಗಾಡಿನಲ್ಲೂ ಇಲ್ಲ, ನಗರ ಭಾಗದಲ್ಲೂ ಇಲ್ಲ. ಜಾಸ್ತಿ ಕಷ್ಟ ಬಿದ್ದು ಹೆಣ್ಮಕ್ಳು ಒಂದು ಮನೆ ಗೌರವ ಉಳಿಸ್ತಾರೆ, ಒಂದು ಕುಟುಂಬನ ಕಾಪಾಡ್ತಾರೆ. ಯೋಚನೆ ಮಾಡುವಾಗ, ಒಂದು ಪದೇ ಬಳಕೆ ಮಾಡುವಾಗ ಭಾಳ ಸತಿ ಯೋಚನೆ ಮಾಡಬೇಕಾಗತ್ತೆ. ಇಡೀ ಹೆಣ್ಮಕ್ಳನ್ನ ಹಳ್ಳಿಯಲ್ಲೇ ಇರಲಿ, ನಗರ ಭಾಗದಲ್ಲೇ ಇರಲಿ, ಮತ್ತು ಯಾವುದೋ ಒಂದು 1,000 2,000 ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನ ರಕ್ಷಣೆ ಮಾಡ್ತಾರೆ, ಆ ಮಕ್ಕಳನ್ನ ಓದಿಸೋದಕ್ಕೋ ಟ್ಯೂಷನ್ಗೆ ಹಾಕೋದಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದು ತಾಯಿ ಕಷ್ಟ ಬೀಳ್ಬೋದು. ಸಿಂಗಲ್ ಪೇರೆಂಟ್ ಇದ್ರೆ ಬಿಟ್ಟರೆ ಆ ಯಾವುದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿರುವ ಹೆಣ್ಮಕ್ಳು ದಾರಿ ತಪ್ಪೋ ಕೆಲಸ ಮಾಡ್ತಾರೆ ಅನ್ನೋವಂಥ ಪದ ತಪ್ಪು ಅಂತ ನಾನು ಹೇಳ್ತೀನಿ. ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರುವಂಥವ್ರು ಇನ್ನೂ ಒಂದ್ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿತ್ತು. ಹೆಣ್ಮಕ್ಕಳೇ ಭಾಳ ಕಷ್ಟ ಸುಖ ನೋಡಿರುವಂಥವ್ರು, ವಿಚಾರವಂತಿಕೆಯಿಂದ ನಡೆಯುವಂಥವ್ರು, ಒಂದು ಕುಟುಂಬನ ಕಾಪಾಡುವಂಥವ್ರು, ಒಂದು ಕುಟುಂಬದಲ್ಲಿ ಒಳ್ಳೆಯದು ಕೆಟ್ಟದನ್ನು ನೋಡೋ ಅಂಥ ವಿಚಾರದಲ್ಲಿ ಅವ್ರಿಗೆ ಭಾಳ ಕಾಳಜಿ ಇರುತ್ತೆ, ಜವಾಬ್ದಾರಿ ಇರುತ್ತೆ. ಹೆಣ್ಮಕ್ಳು ತಿಳುವಳಿಕೆಯಿಂದ ನಡೀತಾರೆ, ಸಂಸ್ಕಾರ ಇದೆ ಹೆಣ್ಮಕ್ಳಿಗೆ, ಬೇಡ ಆ ಅಪವಾದಗಳನ್ನ ಹಾಕೋದು ಬೇಡ ಅಂತ ನಾನು ಹೇಳ್ತೀನಿ. ಒತ್ತಾಯ ಮಾಡ್ತೀರಿ ಮೇಡಮ್ ಹೆಣ್ಮಕ್ಳು ಹೆಣ್ಮಕ್ಳ ಬಗ್ಗೆ? ದಯಮಾಡಿ ತಪ್ಪಾಗಿ ಮಾತಾಡಬಾರ್ದಾಗಿತ್ತು. ಒಂದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಿರೋರು ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರಲಿ, ನಗರ ಭಾಗದಲ್ಲೇ ಇರಲಿ, ಯಾವುದೋ ಒಂದು ಕಾರ್ಯಕ್ರಮ ಅವ್ರನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದನ ಹೇಳಬಾರ್ದಾಗಿತ್ತು. ಅವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ, ಅದೆಲ್ಲ ರೈತರನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರ ಕಷ್ಟಗಳನ್ನ ನೋಡಿ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಸ್ಕರ ನಾವು ಇಂಥ ದಾರಿ ಮಾಡಿದ್ದೀವಿ, ಇಂಥ ಕಾರ್ಯಕ್ರಮಗಳನ್ನ ತಂದಿದ್ದೀವಿ ಅಂತ ಹೇಳೋ ರೀತಿಯಲ್ಲೇ ಹೆಣ್ಮಕ್ಳನ್ನ ಪ್ರತಿ ದಿನ ಅವ್ರ ಕಷ್ಟ ನೋಡಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ಆರ್ಥಿಕವಾಗಿ ಸದೃಢನ ಮಾಡಬೇಕು ಅಂತಂದರೆ, ಅವ್ರ ಜೀವನದಲ್ಲಿ ಏನಾದರೂ ಆಗಲಿ ಪಕ್ಷದಿಂದ ಒಳ್ಳೇದು ಮಾಡಬೇಕು ಅಂತಂದರೆ ಪ್ರತಿಯೊಂದು ಕುಟುಂಬಕ್ಕೂ ಮಾಡಿದ್ದೀವಿ. ಗ್ಯಾರಂಟಿ ಕಾರ್ಯಕ್ರಮ ಯಾವುದಾದ್ರೂ ಒಂದೇ ಪಕ್ಷಕ್ಕೆ ಸೀಮಿತವಾಗಿದೆಯಾ? ಎಲ್ಲರಿಗೂ ಅನುಕೂಲ ಆಗಿದೆ. ಗಂಡ್ ಮಕ್ಳಿಗೂ ಮಾಡಿದೀವಿ, ಓದ್ಕೊಂಡಿರೋಂಥ ಗಂಡ್ ಮಕ್ಳಿಗೂ ಮಾಡಿದೀವಿ. ITI ಮಾಡಿದ್ರೆ ಸಾಕು, ಡಿಪ್ಲೊಮಾ ಮಾಡಿದ್ರೆ ಸಾಕು, ಎಲ್ಲಿ ಕಡೆಗಣಿಸಿದೆ ಆ ಮಾತು ನಾವು ಹೇಳೋಂಗೆ ಇಲ್ಲ. ಯಾವ ಸರ್ಕಾರ 10 ವರ್ಷಗಳಿಂದ 2.5 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ನಮ್ಮ ಸರ್ಕಾರ 10 ತಿಂಗಳಾಯ್ತು ಬಂದಿದ ತಕ್ಷಣ ನಮ್ಮ ಇಡೀ ಜಿಲ್ಲೆಗೆ ಅನುಕೂಲ ಆಗೋಂಗ್ 1,000 ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದೆ ಬರೀ 10 ತಿಂಗಳಲ್ಲಿ. ಭರವಸೆ ಕೊಡೋದೇ ಬೇರೆ, ಮಾತು ಕೊಟ್ಟಿದ್ದೆ ನಡ್ಕೊಳ್ಳೋದೇ ಬೇರೆ. ಸರ್ಕಾರದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ, ಗೌರವ ಇದೆ. ನಮ್ಮ ಸರ್ಕಾರ ಮಾತು ಕೊಟ್ಟಿಲ್ಲ, ನಡ್ಕೊಂಡಿದೆ. KADB 23 ಕೋಟಿ ಅನುದಾನನ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಜಾಗನ ಹಸ್ತಾಂತರ ಮಾಡಿಸ್ಕೊಂಡಿದೆ. ಇನ್ನೇನು ಮಾಡಬೇಕು 10 ತಿಂಗಳೊಳಗಡೆ? ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇಡೀ ಜಿಲ್ಲೆಯಲ್ಲಿರುವಂಥ ವಿದ್ಯಾವಂತರಿಗೆ ಅನುಕೂಲ ಆಗುತ್ತೆ,
ಯೋಚನೆ ಮಾಡಿ, ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲಿಸ್ಟ್ಗೆ, ಟಾಟಾ ಗ್ರೂಪ್ಸ್ಗೋ, ವೆಸ್ಟರ್ನ್ ಗ್ರೂಪ್ಸ್ಗೋ ಯಾವುದೋ ಒಂದು ಜಾಗ ಕೊಟ್ಟರೆ 20 ಎಕರೆ, 30 ಎಕರೆ, 50 ಎಕರೆ ಎಷ್ಟು ಬಂಡವಾಳ ಆಗುತ್ತೆ ನಿಮಗೆ ಗೊತ್ತದೆ. ಇವತ್ತು ಟಾಟಾ ಗ್ರೂಪ್ಸ್ ವೆಸ್ಟರ್ನ್ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ, ಎಷ್ಟು ಬಂಡವಾಳ ಹಾಕಿದೆ ಅದು ವೆಸ್ಟರ್ನ್ ಕಂಪ್ನಿ? 8,000 crores ಬಂಡವಾಳ ಹಾಕಿದೆ. ಅದೇ ಥರ 1,000 acres ಅಲ್ಲಿ ಎಷ್ಟು ಬಂಡವಾಳ ಹಾಕ್ಬೋದು ನ್ಯಾಷನಲ್ ಕಂಪ್ನೀಸು, ಇಂಟರ್ನ್ಯಾಷನಲ್ ಕಂಪ್ನೀಸು. ಎಲ್ಲಿ ನಮ್ಮ ಸರ್ಕಾರ ಬರೀ ಭರವಸೆ ಕೊಟ್ಕೊಂಡು ಬಂದಿದೆ? ನಮ್ಮ ಸರ್ಕಾರ ಬಂದಿದ್ದು 10 ತಿಂಗಳಲ್ಲೇನೆ, ಭರವಸೆ ಕೊಟ್ಟಿಲ್ಲ, ಈಡೇರಿಸಿದೆ ಅಂತ ಹೇಳಬೇಕು ನಾವು. ಮೇನ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.